ಹಾಯ್ ಫ್ರೆಂಡ್ಸ್, ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಟೂಟಿ ಫ್ರೂಟಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ಹಾಗೆ ತುಂಬ ಕಡಿಮೆ ಖರ್ಚಲ್ಲಿ ಸಹ ಆಗುತ್ತೆ. ನೀವು ಇದನ್ನು ಹೊರಗಡೆಯಿಂದ ತಂದರೆ 100 ಗ್ರಾಮ್ಗೆ 50 ರೂಪಾಯಿ 70 ರೂಪಾಯಿ ಆ ರೀತಿಯಾಗಿರುತ್ತೆ. ಜಸ್ಟ್ ಒಂದು ಚಿಕ್ಕದಾಗಿರುವಂಥ ಪಪ್ಪಾಯ ಕಾಯಿ ಇದ್ದರೂ ಸಾಕು, ಅದರಲ್ಲಿ 1/2 ಕೆಜಿ ಆಗುವಷ್ಟು ನೀವು ಟೂಟಿ ಫ್ರೂಟಿನ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಲ್ಲಿ ನಾನು ಪಪ್ಪಾಯನ ಮೇಲ್ಗಡೆ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದೇ ಶೇಪ್ ಇರಬೇಕು, ಇದೇ ಸೈಜ್ ಇರಬೇಕಂತ ಏನಿಲ್ಲ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಪಪ್ಪಾಯನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ತೋರಿಸ್ತಿರೋವಂಥ ಮೆಜರ್ಮೆಂಟಲ್ಲಿ ಮಾಡಿ ನಿಮಗೆ ಟೂಟಿ ಫ್ರೂಟಿ ಸ್ವಲ್ಪನೂ ವ್ಯತ್ಯಾಸ ಇಲ್ಲದೆ ತುಂಬ ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕುದಿ ಬರಲಿಕ್ಕೆ ಬಿಡಬೇಕು, ಅದಕ್ಕೋಸ್ಕರ ನಾನು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ, ಬೇಗ ಬೇಯುತ್ತೆ ಅಂತ. ಒಂದು 10 ನಿಮಿಷ ಬೆಂದರೆ ಸಾಕು. ನೋಡಿ, ಈಗ 10 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ, ಕುದಿ ಬರ್ತಾ ಇದೆ. ಒಂದು ವೇಳೆ 10 ನಿಮಿಷ ಆದಮೇಲೂ ಬೆಂದಿಲ್ಲ ಅಂತಂದರೆ ಇನ್ನೊಂದು 5-10 ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಳ್ಳಿ, ಅದು ಏನು ದೊಡ್ಡ ಪ್ರಾಬ್ಲಮ್ ಏನಾಗಲ್ಲ. ನೋಡಿ, ಈಗ ನೀರೆಲ್ಲ ಚೆನ್ನಾಗಿ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಜಸ್ಟ್ ಒಳಗೆ ಹೋಗಬೇಕು ಅಷ್ಟೇ. ತುಂಬ ಬೇಯಿಸೋದಕ್ಕೆ ಹೋಗಬೇಡಿ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗೋದ್ರೆ ಸಾಕು. ಈಗ ಇದನ್ನು ನಾನು ನೀರನ್ನ ತೆಗೆದು ಸಪ್ರೇಟ್ ಮಾಡಿ ಶೋಧಿಸಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ನಾನು 1/4 ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಅದಕ್ಕೆ 1/2 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಪಪ್ಪಾಯನ ತೊಗೊಂಡಿರ್ತೀರ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ತೊಗೊಳ್ಳಿ. ಈಗ ಸಕ್ಕರೆ ಚೆನ್ನಾಗಿ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಅಲ್ವಾ. ಇದಕ್ಕೆ ಇವಾಗ ನಾನು ಬೇಯಿಸಿರೋಂಥ ಪಪ್ಪಾಯನ ಹಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಬೇಯಿಸಿದ ಮೇಲೆ ಪಪ್ಪಾಯ ಕರೆಕ್ಟಾಗಿ 1 ಕಪ್ ಅಷ್ಟಾಗಿದೆ. ಫಸ್ಟು 1.5 ಕಪ್ ಅಷ್ಟಿತ್ತು, ಅದಕ್ಕೋಸ್ಕರ ಹೇಳಿದ್ದು. ಕಟ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪನ ಕಟ್ ಮಾಡ್ಕೊಳ್ಳಿ ಅಂತ. ಸಕ್ಕರೆ ಪಾಕ ಬರಬೇಕು ಆ ಥರ ಎಲ್ಲ ಏನೂ ಇಲ್ಲ, ಜಸ್ಟ್ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ, ಅಷ್ಟೇ ಸಾಕು. ನೋಡಿ, ಈಗ ಕುದಿಸಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಸಕ್ಕರೆ ನೀರೆಲ್ಲ. ಇವಾಗ ಇದನ್ನು ನಾನು ಒಂದು ಸಪ್ರೇಟಾಗಿ 5 ಬೌಲ್ಗೂ ಸ್ವಲ್ಪ ಸ್ವಲ್ಪ ತೆಗೆದು ಹಾಕೊತಾ ಇದ್ದೀನಿ. ಇಲ್ಲಿ ನಾನು ಕಲರ್ ಹಾಕೋದಕ್ಕೋಸ್ಕರ ಸಪ್ರೇಟ್ ತೆಗ್ದು ಇಟ್ಕೊತಾ ಇದ್ದೀನಿ. ನೀವು ಒಂದೇ ಕಲರ್ ಮಾಡೋದಾದರೆ ಒಂದೇ ಬೌಲ್ಗೆ ಹಾಕ್ಕೊಂಡು ಕಲರ್ನ ಮಿಕ್ಸ್ ಮಾಡ್ಕೊಬೋದು. ಈಗ ನಾನು 5 ಬೌಲ್ಗೂ ಈಕ್ವಲ್ ಆಗಿ ತೆಗ್ದಿಟ್ಕೊಂಡಿದ್ದೆ. ಒಂದಕ್ಕೆ ಪಿಂಕ್ ಕಲರ್, ಹಾಗೆ ಒಂದು ಗ್ರೀನು, ಒಂದು ಯೆಲ್ಲೋ, ಇನ್ನೊಂದು ಕಲರ್ ಬಂದು ರೆಡ್ಡು, ಇನ್ನೊಂದು ಕಲರ್ ಬಂದು ಆರೆಂಜ್. ಇಷ್ಟು ಕಲರ್ನೂ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪಪ್ಪಾಯ ಪೀಸಸ್ಗೂ ಕಲರ್ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಆಪ್ಷನಲ್ಲೂ, ನಿಮಗೆ ಎಷ್ಟು ಕಲರ್ಸ್ ಬೇಕು, ನಿಮ್ಮ ಹತ್ರ 5 ಕಲರ್ಸ್ ಇಲ್ಲ ಅಂತಂದರೆ ಆರೆಂಜ್ ಅಥವಾ ಗ್ರೀನ್, ನಿಮಗೆ ಯಾವ್ದು ಇಷ್ಟ ಇರುತ್ತೆ ಅದೇ ಕಲರ್ಸ್ ಇದನ್ನು ಮಿಕ್ಸ್ ಮಾಡ್ಕೊಬೋದು. ಈಗ ನಾನು ಅದನ್ನು 1 ಡೇ ಫುಲ್ ನೆನೆಯೋದಕ್ಕೆ ಬಿಟ್ಟಿದೆ. ನೋಡಿ, ನಾನು ಸಂಜೆ ಮಾಡಿದ್ರಿಂದ ಒಂದು ಫುಲ್ ನೈಟ್ ನೆನೆಯೋದಕ್ಕೆ ಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು, ಸಕ್ಕರೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ, ಅಂದರೆ ಚೆನ್ನಾಗಿ ಸಕ್ಕರೆ ನೀರನ್ನೆಲ್ಲ ಎಳ್ಕೊಂಡು ಪಪ್ಪಾಯ ಪೀಸಸ್ ಎಲ್ಲ ಚೆನ್ನಾಗಿ ಕಲರ್ಸ್ನ ಎಳ್ಕೊಂಡಿದೆ. ನಾವು ಈ ರೀತಿಯಾಗಿ ನೆನೆಯೋದಕ್ಕೆ ಬಿಡ್ತೀವಿ ಅಂತಲೇ ಸಕ್ಕರೆನ ಪಾಕ ತೆಗೆಯೋ ಅವಶ್ಯಕತೆ ಏನಿರಲ್ಲ, ಜಸ್ಟ್ ಸಕ್ಕರೆ ನೀರಲ್ಲಿ ಬೆಂದರೆ ಸಾಕು. ಈಗ ಇದನ್ನೆಲ್ಲ ನಾನು ಸಪ್ರೇಟಾಗಿ ಒಂದೊಂದು ಪ್ಲೇಟ್ಗೆ ಹಾಕೊತಾ ಇದ್ದೀನಿ. ನೀವೊಂದು ವೇಳೆ ಎಲ್ಲ ಕಲರ್ನೂ ಒಂದೇ ಸಲ ಮಿಕ್ಸ್ ಮಾಡ್ಕೊತೀನಿ ಅನ್ನೋದಾದರೆ ಒಂದೇ ತಟ್ಟೆಗೆ ಎಲ್ಲ ಕಲರ್ಸ್ನೂ ಹಾಕೊಬೋದು. ಹಾಗೆ ನಾನಿಲ್ಲಿ ಏನು ಇಂಗ್ರೀಡಿಯೆಂಟ್ಸ್ನ ಎಷ್ಟು ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಈ ರೀತಿಯಾಗಿ ಹಾಕ್ಕೊಂಡು ನಾನು 1 ಡೇ ಫುಲ್ ಹಾಗೆ ಒಣಗೋದಕ್ಕೆ ಬಿಟ್ಟಿದೆ, ಚೆನ್ನಾಗಿ ಡ್ರೈ ಆಗಬೇಕಂತ. ನೋಡಿ, ಈಗ ನಾನು 1 ಡೇ ಆದಮೇಲೆ ತೋರಿಸ್ತಾ ಇದ್ದೀನಿ, ಎಲ್ಲೂ ಸ್ವಲ್ಪ ಸಕ್ಕರೆ ನೀರಿನ ಅಂಟೇನೂ ಇಲ್ಲದೆ ಕರೆಕ್ಟಾಗಿ ಡ್ರೈ ಆಗಿದೆ. ನಿಮ್ಮ ಹತ್ರ ಇಷ್ಟೊಂದು ಟೈಮ್ ಇಲ್ಲ ಅಂತ ಅಂದರೆ ಒಂದು ತಟ್ಟೆಗೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ನೀವು ಟೂಟಿ ಫ್ರೂಟಿನ ಹಾಕಿ ಒಂದು 2 ಅವರ್ ಬಿಟ್ಟರೆ ಸಾಕು, ನಿಮ್ಗೆ ಇದೇ ರೀತಿಯಾಗಿ ಬರುತ್ತೆ. ಆದರೆ ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ, ಬಟ್ ಈ ರೀತಿಯಾಗಿ ಸ್ವಲ್ಪ ನೀವು ಡ್ರೈ ಮಾಡೋದ್ರಿಂದ ನೀವು ಎಷ್ಟು ದಿನನಾದರೂ ಇಟ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಒಂದೊಂದೇ ಕಲರ್ಸ್ನ ಬೌಲ್ಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಫಸ್ಟಲ್ಲಿ ನಾನು ಯೆಲ್ಲೋ ಕಲರ್ನ ಹಾಕ್ತಾ ಇದ್ದೀನಿ, ನಂತರ ಗ್ರೀನ್ ಕಲರ್ನ ಹಾಕೋತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಕಲ್ಲಂಗಡಿ ಹಣ್ಣಲ್ಲಿ ಗ್ರೀನ್ ಕಲರ್ ಇರುತ್ತಲ್ಲ, ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಒಳಗಡೆ ಹಣ್ಣನ್ನ ಕಟ್ ಮಾಡಿಕೊಂಡು ಒಳಗಡೆ ಸ್ವಲ್ಪ ಗ್ರೀನ್ ಕಲರ್ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೊಬೋದು. ಈಗ ಅದಕ್ಕೆ ನಾನು ಆರೆಂಜ್ ಕಲರ್ ಮಿಕ್ಸ್ ಮಾಡಿರೋದನ್ನ ಹಾಕೊತಾ ಇದ್ದೀನಿ, ನಂತರ ಪಿಂಕ್ ಕಲರ್, ಅದರ ನಂತರ ಇಲ್ಲಿ ನಾನು ರೆಡ್ ಕಲರ್ನ ಹಾಕೊತಿದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಒಂದೇ ಕಲರ್ ಕಾಣಿಸ್ತಾ ಇರ್ಬೋದು, ಬಟ್ ಪಿಂಕ್, ರೆಡ್, ಆರೆಂಜ್ ಬೇರೆ ಬೇರೆ ಕಲರ್ಸ್ ಅದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೂಟಿ ಫ್ರೂಟಿ ಮನೇಲೇ ತುಂಬ ಸುಲಭವಾಗಿ ಹಾಗೆ ಕಡಿಮೆ ಖರ್ಚಲ್ಲಿ ರೆಡಿ.
ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಟೂಟಿ ಫ್ರೂಟಿನ ಮನೇಲೇ ಮಾಡ್ಕೋಬೋದಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.